ಸೊ ಹೇ ಇದಿರಾ ಕ್ರೇಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ ಆರ್ಸಿ ಕ್ರಿಯೇಷನ್ಸ್, ನಾನು ನಿಮ್ಮ ರಕ್ಷಿತ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್, ತುಂಬಾ ಜನ ಎಕ್ಸಾಮ್ ಬಗ್ಗೆ ಒಂದು ವಿಡಿಯೋ ಮಾಡು ಬ್ರೋ ಅಂತ ಕಮೆಂಟ್ ಮಾಡಿದ್ರು. ಹಾಳಾದ್ ಟಿಕ್ಟಾಕ್ ನೇ ಎಷ್ಟು ಅಂತ ರೋಸ್ಟ್ ಮಾಡೋಣ. ಸೊ ನಿಮ್ಮ ಒತ್ತಾಯದ ಮೇರೆಗೆ ವಿಡಿಯೋ ಶುರು ಮಾಡೋಣ. ಯಾವ ನಿಂಕಿ ಗುಡ್ಡೆ ಹತ್ತೋ ನಂಗದ್ ಬೇಕಾಗಿಲ್ಲ, ಮುಚ್ಕೊಂಡ್ ನಾನ್ ಕೆಲ್ಸ ಮಾಡೋ, ನಾನು ಯಾವತ್ ನಿಲ್ಸೋದಿಲ್ಲ. ನಂಗೊತ್ತು ಆನ್ಲೈನ್ ಅಲ್ಲಿ ರೋಹಲ್ ಫ್ರೀಗೆ ಕೆಲ್ಸ ಇಲ್ಲ, ಸಮಾಂದ್ರಲ್ಲಿ ಆಳ್ತಾ ಇದ್ದಿದ್ದ 500,000 ಚೆಲ್ಸ್ತಾ ಇಲ್ಲ. ಎಕ್ಸಾಮ್ ಅಂದ ತಕ್ಷಣ ಕೆಲವರಿಗೆ ಭಯ ಆಗುತ್ತೆ, ತಳಮಳ ಆಗುತ್ತೆ, ಕೆಲವರಿಗೆ ಖುಷಿ ಆಗುತ್ತೆ ಎಕ್ಸಾಮ್ ಮುಗಿದ್ಮೇಲೆ ರಜೆ ಸಿಗುತ್ತೆ ಅಂತ. ಸೊ ಪಿ ಯು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ, 10th ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಲ್ಲಿದ್ದಾವೆ. ನನಗೆ ಯಾವತ್ತೂ ಎಕ್ಸಾಮ್ ಅಂದ್ರೆ ಭಯ ಆಗಿಲ್ಲ ಗುರು. ಆಕ್ಚುಲಿ ನಾನು ಅವರೇ ಸ್ಟೂಡೆಂಟ್, ಎಕ್ಸಾಮ್ ಅಂದ್ರೆ ಭಯನೂ ಆಗಲ್ಲ ಖುಷಿನೂ ಆಗಲ್ಲ. ನಮ್ದು ಟೇಕ್ ಇಟ್ ಈಸಿ ಜಾಯಮಾನ. ನನ್ನ ಪಿ ಯು ಎಕ್ಸಾಮ್ ಟೈಮ್ನಲ್ಲಿ ನಡೆದ ಘಟನೆಯನ್ನು ಹೇಳ್ತೀನಿ. ಇದನ್ನ ಕಟ್ಟು ಕಥೆ ಅನ್ಕೊಳ್ಳಿ, ಇಲ್ಲ ಸತ್ಯ ಕಥೆ ಅನ್ಕೊಳ್ಳಿ, ಆದರೆ ಕೊನೆಯಲ್ಲಿ ಉತ್ತಮ ಸಂದೇಶದೊಂದಿಗೆ ಕಥೆ ಮುಗಿಸ್ತೀನಿ. ಸರಿ ಸುಮಾರು 21ನೇ ಶತಮಾನ, 2016ನೇ ಇಸ್ವಿ, ನಂದನ ಸಂವತ್ಸರ, ಫಲ್ಗುಣ ಮಾಸ, ಕೃಷ್ಣ ಪಕ್ಷ ಅಂದರೆ ಮಾರ್ಚ್ 2016, ಸೆಕೆಂಡ್ ಪಿ ಯು ಎಕ್ಸಾಮ್ಸು. ನಾನು ಎಲ್ಲ ಸಿದ್ಧತೆಯೊಂದಿಗೆ ಮುಂಬರುವ ಪರೀಕ್ಷೆಯನ್ನು ಎದುರಿಸಲು ಸನ್ನದ್ಧನಾಗಿದ್ದೆ. ಮೊದಲನೇ ಪರೀಕ್ಷೆ ಜೀವಶಾಸ್ತ್ರ ಅಂದರೆ ಬಯೋಲಜಿ, ನಮ್ಮ ಅಚ್ಚುಮೆಚ್ಚಿನ ವಿಷಯ. ಹಿಂದಿನ ದಿನ ತಲೆಯಲ್ಲಿ ಅದೇನು ಓಡ್ತೋ ಗೊತ್ತಿಲ್ಲ, ನಮ್ಮ ಹುಡುಗಿನ ಕ್ಲಾಸ್ ಹೋಗಿ ಕರೆಸ್ದೆ. ಅವಳದು ಮೊನ್ನೆ ಎಂಗೇಜ್ಮೆಂಟ್ ಆಯಿತು ಗುರು. ನಾನು ವಿಡಿಯೋ ಮಾಡೋದು ಮನೋರಂಜನೆಗೆ ಮಾತ್ರ, ಹುಡುಗಿ ಹೆಸರು ಬೇಡ. ವರ್ಷದಲ್ಲಿ 4-5 ಸರ್ತಿ ಪ್ರಪೋಸ್ ಮಾಡಿದ್ದೆ, ಅವಳು ಕೂಡ ಅಷ್ಟೇ ಬಾರಿ ರಿಜೆಕ್ಟ್ ಮಾಡಿದ್ಲು ಸಿನ್ಸಿಯರ್ಲಿ. ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಅವಳು ಸಿಗಲ್ಲ ಅಂತ ಎಕ್ಸಾಮ್ ಹಿಂದಿನ ದಿನ ಅವಳನ್ನ ಮಾತಾಡ್ಸೋಕೆ ಕರೆಸ್ದೆ. ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳಿದೆ, ಅವಳು ಒಪ್ಪಲಿಲ್ಲ. ಸ್ವಂತ ಕಾಲ್ ಮೇಲೆ ನಿಂತಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಲು. ಸರಿ ಆಯ್ತು, ಏನಾದರೂ ಸಾಧನೆ ಮಾಡೋವರೆಗೂ ಕಾಯ್ತೀಯಾ, ಬೇರೆಯವ್ರ ಹಿಂದೆ ಹೋಗೋದಿಲ್ವಾ ಅಂದೆ. ಓಕೆ ಅದನ್ನ ನೋಡೋಣ ಮತ್ತೆ ಅಂದ್ಲು. ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೆ ಹೇಳು, ನಾನು ಡ್ರಾಪ್ ಆಗ್ತೀನಿ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದೆ. ಅವಳು ಇಲ್ಲ, ಯಾರು ಇಲ್ಲ, ಯಾರನ್ನೂ ಲವ್ ಮಾಡಲ್ಲ, ಮನೇಲಿ ಹೆಂಗೆ ಹೇಳ್ತಾರೋ ಹಂಗೆ ಅಂತ ಅಂದ್ಲು. ಸೊ ಲೈನ್ ಕ್ಲಿಯರ್ ಇದೆ, ಬೇರೆ ಹುಡುಗಿಯಿಂದ ಹೋಗೋ ಅವಶ್ಯಕತೆ ಇಲ್ಲ, ಜೀವನದಲ್ಲಿ ಸಾಧನೆ ಮಾಡಿ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಹೆಣ್ಣು ಕೇಳೋದೇ ಗುರಿ. ಸೂಪರ್. ಸೊ ನಾಳೆ ಬಯಾಲಜಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಪೆನ್ನು ಸ್ಕೇಲು ಬೇಕಾಗುತ್ತಲ್ವಾ, ಹೊಂದಿಸ್ಕೊಳ್ಳೋಣ ಅಂತ ಹೋದೆ. ಮೇಡಮ್ ಅವರು 10 ನಿಮಿಷ ಬಿಟ್ಟು ವಾಪಸ್ ಬಂದು, ನೋಡು ರಕ್ಷಿತ್, ಇವೆಲ್ಲ ಸರಿ ಇರಲ್ಲ, ನನಗಾಗಲೇ ಒಬ್ಬ ಹುಡುಗ ಇದ್ದಾನೆ, ವಿ ಆರ್ ಆಲ್ರೆಡಿ ಇನ್ ಲವ್, ಮತ್ತೆ ನನ್ನ ತಂಟೆ ಬರಬೇಡ, ಸರಿ ಇರಲ್ಲ ಅಂತ ಹೇಳಿ ಬರ 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 ಅಂತ ಹೋಗೇ ಬಿಟ್ಲು. ನಾನಿಲ್ಲಿ ತಲೆ ಗಿರ 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 ಆಗಿ ಮೂಕ ವಿಸ್ಪಿತನಾದೆ. ಆ್ಯಕ್ಚುಲಿ ದಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಏನೇ ಹೋ, ಇದು ನಮ್ಮ ಬಯಾಲಜಿ ಎಕ್ಸಾಮ್ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತ ನನಗೆ ಗೊತ್ತು. ಬಯಾಲಜಿ ಟಾಪರ್ ಗುರು ನಾನು, ಫಸ್ಟ್ ಪಿ ಯು ಪಿ ಸಿ ಎಂ ಬಿ 99.8%, ಪಿ ಸಿ ಎಂ ಬಿಲಿ ಕಾಲೇಜ್ಗೆ ಫಸ್ಟ್, ಓವರ್ಆಲ್ ಅಲ್ಲಿ ಸೆಕೆಂಡ್ ರ್ಯಾಂಕು, ಸೆಕೆಂಡ್ ಪಿ ಯು ಸಿ ಇಂಟರ್ನಲ್ಸು ಪ್ರಿಪರೇಟ್ರಿಲಿ ಎಲ್ಲ ನಂದೇ ಮೇಲುಗೈ. ಸೊ ನೆಕ್ಸ್ಟ್ ಡೇ ಬಯಾಲಜಿ ಎಕ್ಸಾಮು, ದಾವಣಗೆರೆ ಗುರು ನಾನು, ಪಿ ಯು ಮುಗಿಸಿದ್ದು, ಬೆಣ್ಣೆನಗರಿ, ಬಿ ಐ ಟಿ ಪಕ್ಕ ಇತ್ತು ನಮ್ಮ ಕಾಲೇಜು, ಅಡ್ರೆಸ್ ಬೇಡ. ಸೊ ಎಕ್ಸಾಮ್ ಹಾಲ್ನಲ್ಲಿ ನಮ್ಮ ಲೆಕ್ಚರರು ಇನ್ವಿಜಿಲೇಟ್ರು. 3 ಅವರ್ಸ್ ಎಕ್ಸಾಮ್ನ ನಾನು 1.5 ಅವರಲ್ಲಿ ಕಂಪ್ಲೀಟ್ ಮಾಡಿದೆ. ಎಲ್ಲರೂ ಆಶ್ಚರ್ಯಚಕಿತರಾದರು. ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಇರುತ್ತೆ, ಅವನ್ನ ಅಟೆಂಡ್ ಮಾಡಲ್ಲ. 100 ಮಾರ್ಕ್ಸ್ ಅಟೆಂಡ್ ಮಾಡಿ 100 ತೆಗೆಯೋದು ದೊಡ್ಡದು, 120 ಮಾರ್ಕ್ಸ್ ಅಟೆಂಡ್ ಮಾಡೋರಿಗೆ ಕಾನ್ಫಿಡೆನ್ಸ್ ಇರಲ್ಲ ಅನ್ನೋ ನಂಬಿಕೆ ನಂದು. ಎಕ್ಸಾಮ್ ಮುಗಿದ್ಮೇಲೆ ನಾವೇನು ಬರ್ದಿದ್ದೀವಿ, ಕ್ವಶನ್ ನಂಬರ್ ಹಾಕಿದೀವೋ ಇಲ್ವೋ, ಡಯಾಗ್ರಾಮ್ಗೆ ಲೇಬಲಿಂಗ್ ಮಾಡಿದೀವೋ ಇಲ್ವೋ ನೋಡಬೇಕು. ಎಷ್ಟೊಂದು ಜನ ವಾಪಸ್ ಚೆಕ್ ಮಾಡ್ಕೊಳ್ಳೋಕೆ ಟೈಮ್ ಸಿಗಲ್ಲ ಅಂತ ಒದ್ದಾಡ್ತವೆ. ಆದರೆ ನನಗೆ 1.5 ಗಂಟೆ ಉಳಿದಿದೆ ಗುರು, ಇನ್ನೊಮ್ಮೆ ಪೇಪರ್ನ ಸಾಲ್ವ್ ಮಾಡ್ಬೋದಿತ್ತು. ಆದರೆ ಇಲ್ಲ, ನಾನು ಮಾಡಲ್ಲ. ಯಾಕೆ, ನಾನು ಟಾಪರ್ ಗುರು, ನಾನು ಬರೆಯೋದು ಸರಿ ಇರುತ್ತೆ. ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಬರೆದ್ರೆ ಇವ್ ನಂಗೆ ಬರಿಬೇಕು ಅಂತ. ನಾನು ತಪ್ಪು ಮಾಡೋಕೆ ಹೇಗೆ ಸಾಧ್ಯ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಫಿನಿಟಿ. ನಾನು ಪ್ರತಿ ಎಕ್ಸಾಮ್ ಹಿಂದಿನ ದಿನ ಹೋಗಿ ಮೂವಿ ನೋಡ್ಕೊಂಬರ್ತೀನಿ. ಎಕ್ಸಾಮ್ ಹಿಂದಿನ ದಿವಸ ರಾತ್ರಿ 10 ಗಂಟೆಯಿಂದ ಬುಕ್ಕೇ ಮುಟ್ಟಲ್ಲ, ಬೆಳಿಗ್ಗೆ ಎದ್ದು ಓದಿರೋ ಹಿಸ್ಟ್ರಿನೇ ಇಲ್ಲ. ನನ್ನ ಎಕ್ಸಾಮ್ ಪ್ರಿಪರೇಷನ್ ಹೆಂಗೆ, ಫ್ರೆಂಡ್ಸಿಗೆ ಹೇಳ್ಕೊಟ್ಟೆ ಪ್ರಿಪೇರ್ ಆಗ್ತಿದ್ದು ಈಗಲೂ ಕೂಡ. ಉಳಿದಿದ್ದು 1.5 ಗಂಟೆ ಏನು ಮಾಡಿದೆ ಅಂತ ಕೇಳ್ತೀರಾ? ನೆಕ್ಸ್ಟ್ ಎಕ್ಸಾಮ್ ಯಾವುದು, ಮ್ಯಾಥ್ಸ್, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ. ತಲೆಯಲ್ಲೇ ಪ್ರಾಬ್ಲಮ್ಸ್ ಹಾಕೊಂಡು ಸಾಲ್ವ್ ಮಾಡೋದು, ಪೇಪರಿಗೆ ಪೆನ್ ಹಚ್ತಾನೆ ಇದ್ದಿಲ್ಲ, ಇಂಟಿಗ್ರೇಷನ್ನು ಡಿಫ್ರೆನ್ಸಿಯೇಷನ್ನು ಎಲ್ಲ ತಲೆಲೆ. ಇದು ಐಡಿಯಾ ನನಗೆ ಇದ್ದಿಲ್ಲ, ನಮ್ಮ ಮ್ಯಾಥ್ಸ್ ಲೆಕ್ಚರರ್ ಇದ್ರು ನಿತಿನ್ ಸರ್ ಅಂತ, ಅವರು ಕೂಡ ಹಿಂಗೆ ಮಾಡ್ತಿದ್ರಂತೆ. ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದು, ಅವ್ರ ತಲೆ ಬ್ರಿಲಿಯಂಟ್ ತಲೆ, ಅವ್ರ ಮುಂದೆ ನಾನು ಕಡಿಮೆನೆ. ಸೊ ಹಿಂಗೆ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ಎಕ್ಸಾಮ್ ಹಾಲ್ನಲ್ಲಿ ನನ್ನ ಎದುರುಗಡೆ ನನ್ನ ಕ್ಲೋಸ್ ಫ್ರೆಂಡು, ಇನ್ನೂ 1/2 ಗಂಟೆ ಇತ್ತು ತೋರಿಸು ಅಂದ. ಸೊ ಪೇಪರ್ ತೆಗೆದು ಅವನಿಗಿಟ್ಟೆ, ಬರಿತಿದ್ದ. ನಾನು ಕ್ಯಾಲ್ಕುಲೇಷನಲ್ಲಿ ಬ್ಯುಸಿ ಆಗಿದ್ದೆ. ಇನ್ವಿಜಿಲೇಟ್ರು, ನಮ್ಮ ಲೆಕ್ಚರರು, ಇನ್ನೊಮ್ಮೆ ಪೇಪರ್ನ ನೋಡು ಅಂದರು. ನೋ ವೇ ಡ್ಯೂಡ್, ದಿಸ್ ಈಸ್ ರಕ್ಷಿತ್. ನನ್ನ ಫ್ರೆಂಡು ತಿರುಗಿ, ರಕ್ಷಿತ್ 5 ಮಾರ್ಕ್ಸಿಂದು ತಪ್ಪು ಬರ್ದಿದ್ಯಾ ಅಂದ. ಅವನು ಈ ವಿಡಿಯೋ ನೋಡ್ತಿದ್ದಾನೆ, ನೋಡ್ತಿದ್ರೆ ಮಗ ಸಾರಿ, ನಿನ್ನ ಮಾತು ಕೇಳಬೇಕಿತ್ತು. ಅವತ್ತು ಪರಿಸ್ಥಿತಿ ಬೇರೆ, ವಿಧಿ ಅಂತಾರೆ ಅದನ್ನು, ಹಣೆ ಬರ ಗಾಣ್ ಮಾರತ್ತೋ ಖುದ ಕ್ಯಾ ಕರ್ಸಕ್ತಾ. ಅಲ್ಲಿ ಕ್ವಶನ್ಸ್ ಏನೋ ಕೇಳಿದ್ದಾರೆ, ನಾನು ಎಂಬ್ರಿಯೋ ಬಿಡಿಸಿದ್ದೀನಿ, ಸರಿಯಾಗಿ ನೆನಪಿಲ್ಲ, ಮರ್ತೋಗಿದೆ ಆ್ಯಕ್ಚುಲಿ. ಬಟ್ ನಾನು ನೋಡಲಿಲ್ಲ, ನಾ ಹೇಳಿದೆ ಅವನಿಗೆ, ನಾನು ಬರೆದಿರೋದು ಕರೆಕ್ಟು, ಟಾಪರ್ ನಾನಾ ನೀನಾ. ಈಗ ಇದು ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅಹಂಕಾರ ಅಲ್ಲ, ದುರಹಂಕಾರ.
ತ್ರೀ ಅವರ್ಸ್ ಮುಗೀತು. ಹೊರಗಡೆ ಬಂದು ಟಾಪರ್ಸ್ ಗ್ರೂಪ್ ಅಲ್ಲಿ ಡಿಸ್ಕಷನ್ ನಡೆಯುತ್ತಲ್ಲ, ಅಲ್ಲಿ ಗೊತ್ತಾಯ್ತು ಐ ವಾಸ್ ಬ್ರೂಟಲಿ ಫಕ್ಡ್ ಅಪ್ ಅಂತ. 5 ಮಾರ್ಕ್ಸ್ದು 4 ಕ್ವಶನ್ಸ್ ಹೆಂಗ್ ತಪ್ಪರ್ದೆ ಅಂತಾನೆ ಗೊತ್ತಿಲ್ಲ. ಸೆಲ್ಫ್ ಡಿಸ್ಟ್ರಕ್ಷನ್ ಅಂದ್ರೆ ಇದೇ ಇರಬೇಕು. ಇದ್ರ ಮುಂದಿಂದೆಲ್ಲ ಇತಿಹಾಸ. 99% ಸ್ಕೋರ್ ಮಾಡ್ಬೇಕಾದವನು 89% ಮಾಡಿದ್ರೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಅಸಹ್ಯ ಅನ್ಸುತ್ತೆ. ಒಂದ್ ಪಾಠ ಕಲ್ತೆ, ಸರಸ್ವತಿ ವಿಚಾರದಲ್ಲಿ ಅಹಂಕಾರ ಇರಬಾರ್ದು ಅಂತ. ಜೀವನ ಒಂದು ಗುರು, ಸಖತ್ತಾಗೆ ಪಾಠ ಕಲಿಸುತ್ತೆ, ಆದ್ರೆ ಗುರು ದಕ್ಷಿಣೆ ನಿಮ್ಮ ನಿರೀಕ್ಷೆ ಮೀರಿದ್ದು. ಯು ಕಾಂಟ್ ಅಫೋರ್ಡ್ ಇಟ್. ತುಂಬಾ ಕಳೆಯುತ್ತೆ. ಎಕ್ಸಾಮ್ ಟೈಮಲ್ಲಿ ಬುಕ್ ವಾರ್ಮ್ ತರ ಓದಲ್ಲ, ವರ್ಷ ಪೂರ್ತಿ ಕ್ಲಾಸ್ ಅಟೆಂಡ್ ಮಾಡಿ ಟೈಮ್ ಟು ಟೈಮ್ ನಾಲೆಡ್ಜ್ ಅಪ್ಡೇಟ್ ಮಾಡ್ಕೊಂಡು ಮಜಾ ಮಾಡ್ಕೊಂಡೆ ಪಿ ಯು ಮುಗಿಸಿದ್ದು. ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆದೆ. ಯಾರಾದರೂ ಕೇಳಿದ್ರೆ ಹೇಳ್ಕೊಳಕೇನು ಬೇಜಾರಿಲ್ಲ. ನಮ್ಮಪ್ಪ ಮ್ಯಾಥ್ಸ್ ಟೀಚರು, ಒಂದು ಬ್ರಾಕೆಟ್ ಹಾಕದೆ FxG(x) ಅಂತ ಪ್ರೂವ್ ಮಾಡಿದ್ದೆ. ಅರ್ಜೆಂಟ್ ಅಲ್ಲಿ ಬ್ರಾಕೆಟೇ ಹಾಕಿರಲಿಲ್ಲ. 1 ಅವರ್ ಮುಂಚೆನೆ ಎಕ್ಸಾಮ್ ಮುಗಿಸಿದ್ದೀನಿ ಮ್ಯಾಥ್ಸ್, 6 ಮಾರ್ಕ್ಸ್ ಹೋಯ್ತು ಜಸ್ಟ್ ಬಿಕಾಸ್ ಆಫ್ ಎ ಬ್ರಾಕೆಟ್. ಫಸ್ಟ್ ಸ್ಟೆಪ್ ಅಲ್ಲಿ ಬ್ರಾಕೆಟ್ ಹಾಕಿರಲಿಲ್ಲ, ಸೆಕೆಂಡ್ ಸ್ಟೆಪ್ ಇಂದ ಬ್ರಾಕೆಟ್ ಇದೆ. 99 ಸ್ಕೋರ್ ಆಗ್ಬೇಕಿತ್ತು, 6 ಮಾರ್ಕ್ಸ್ ಗಾನ್. ಸೊ ಕಲ್ತಿದ್ದು ಕಾಸ್ಟ್ ತುಂಬಾ ಆಯ್ತು. ಫೋಟೋ ಕಾಪಿ ಮನೆಯಲ್ಲ ಬಿದ್ದಿದ್ದಾವೆ. ನಾನು ಯಾವತ್ತು ಇದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ, ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಲಿಲ್ಲ ಯಾವತ್ತು. 2 ಮಾರ್ಕ್ಸ್ ಎಕ್ಸ್ಟ್ರಾ ಹಾಕಿದ್ರು ಅಂತ ಕಟ್ ಮಾಡಿಸ್ಕೊಂಡ್ ಬರ್ತಿದ್ದೆ ಇಂಟರ್ನಲ್ಸ್ ಅಲ್ಲಿ. ಕೆಲವರು ಹೇಳ್ತಾರೆ ಹುಡುಗಿಯಿಂದ ಬಿದ್ದು ರಕ್ಷಿತ್ ಹಾಳಾದ ಅಂತ, ಕೆಲವರು ಸಿನಿಮಾ ಹುಚ್ಚುಗುರು ಅಂತಾರೆ, ಆದ್ರೆ ಯಾರಿಗೂ ಈ ಕತೆ ಗೊತ್ತಿಲ್ಲ. ಐ ಕೇಮ್ ಬೈ ಮೈ ಚಾಯ್ಸ್. ಸೊ ಈಗೋ ಓವರ್ ಕಾನ್ಫಿಡೆನ್ಸ್ ನ ಬಿಟ್ಟು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ಗಿಂತ ಮುಂಚೆ ಚಿಲ್ ಮಾಡಿ, ಆದ್ರೆ ವರ್ಷ ಪೂರ್ತಿ ಓದಿದ್ರೆ ಮಾತ್ರ. ಬಿ ಪಾಸಿಟಿವ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಶುಭವಾಗ್ಲಿ.